ಆತ ಯುದ್ಧ ಮಾಡುವಾಗ ಒಮ್ಮೆ ಅವಸರದಲ್ಲಿ ದೇವರ ಮೈ ತಾಕಿತ್ತಂತೆ ಅವನ ಮೈಗೂ ಅವ ಕರಡಿ ಎದ್ದಪ್ಪಿ ಕೂದಲೆಲ್ಲ ಅಡ್ಡ ಆದರೂ ಅಷ್ಟರೊಳಗೆ ಆ ಮೃದುವಾದ ರಾಮಚಂದ್ರ ದೇವರ ಶರೀರ ತಾಕಿತ್ತಂತೆ ಅದರ ನೆನಪು ಅವನು ಕೃಷ್ಣಾವತಾರದಲ್ಲೂ ಅದನ್ನು ನೆನಪು ಮಾಡಿಕೊಳ್ತಾನೆ ಅವನಿಗೆ ಭ್ರಮೆ ಬಂದದ್ದು ಇದೆ ಇಷ್ಟು ಕೋಮಲ ಇದ್ದಾನೆ ರಾಮಚಂದ್ರ ದೇವರು ಇಷ್ಟು ಕೋಮಲ ಇದ್ದಾನೆ ಮರದ ಬುಡದಲ್ಲಿ ಸುಮ್ಮನೆ ಒಂದು ಆವೃತ್ತಿ ಒಂದು ಮುಹೂರ್ತ ಸುಮ್ಮನೆ ಕೂತು ಅದರ ಅನುಭವ ಪಡಿತಾ ಕೂತ್ನಂತೆ ಇಷ್ಟು ಕೋಮಲ ಇದ್ದಾನೆ ಅಸ್ತ್ರದ ಪೆಟ್ಟು ತಾಕಿ ಏನಾರ ಆದೀತೇನೋ ಅಂತ ಭ್ರಮೆ ಬರುವಷ್ಟಾಗಿತ್ತಂತೆ ಅಂದರೆ ರಾಮಚಂದ್ರ ದೇವರ ಕೋಮಲತ್ವ ಅಷ್ಟೇ ವಜ್ರಾದಪಿ ಕಠಿಣತ್ವ ಎರಡೂ ಒಂದೇ ಕಡೆಯಲ್ಲಿ ಮೇಲಿತವಾದದ್ದು ಇವನ್ನೆಲ್ಲ ಇವ ಅರ್ಥ ಮಾಡಿಕೊಳ್ಬೇಕಾದ್ರೆ ಇವೇ ಪರಮಾತ್ಮನ ಗುಣಗಳು ಅಂತನ್ನೋದು ಈ ಗುಣಗಳನ್ನು ಅರ್ಥ ಮಾಡಿಕೊಳ್ಬೇಕಾಗಿದ್ದರೆ ಇತಿಹಾಸ ಪುರಾಣಗಳ ಅವಲೋಕನ ಇಲ್ಲದೆ ಬೇಕಾಷ್ಟು ವೇದಶಾಸ್ತ್ರಗಳನ್ನು ತಲೆ ತುಂಬ ತುಂಬಿದರೂ ಪ್ರಯೋಜನ ಇಲ್ಲ ಅದು ಪುಸ್ತಕದ ಬದನೆಕಾಯಿ ಅಂತಾರೆ ನೋಡ್ರಿ ಹಾಗಿದ್ದ ಹಾಗೆ ಆಗ್ತದೆ ವಿದ್ಯಾ ಚತುರ್ವೇದಾನ್ ಸಾಂಗೋಪನಿಷದಾನ್ ದ್ವಿಜ ನಚೇತ್ ಚೇತ್ ಪುರಾಣ ಸಂವಿದ್ಯಾತ್ ನೈವ ಸಸ್ಯಾದ್ ದ್ವಿಚಕ್ಷಣ ಇತಿಹಾಸ ಪುರಾಣಗಳ ಅವಲೋಕನ ಇಲ್ಲದೆ ಇದ್ದರೆ ಅವನ ಹಸೇ ದಡ್ಡ ಅಂತಂತಾರೆ ಇದು ಉತ್ತರ ಕರ್ನಾಟಕದ ಭಾಷೆ ಇದು ಅಂದರೆ ಯಾತಕ್ಕೂ ಪ್ರಯೋಜನ ಬರೋಲ್ಲ ಅಂತ ಅರ್ಥ ಅಂದರೆ ಆಕ್ರಮದಲ್ಲಿ ಅನೇಕ ಅಭಿಪ್ರಾಯಗಳನ್ನು ಕೊಟ್ಟ ಪ್ರಕರಣ ಅದು ಹೀಗೆ ಆ ರಾವಣ ಎದುರಿಗೆ ಬಂದು ನಿಂತಿದ್ದಾನೆ ಅವರಿಬ್ಬರಿಗೂ ಮೊದಲೇ ಭೇಟಿಯಾಗಿತ್ತು ತನ್ನ ಒಬ್ಬ ತನ್ನ ಸಾಮರ್ಥ್ಯಕ್ಕೆ ಸಮಾನನಾದ ಅಕ್ಷಕುಮಾರ್ನನ್ನು ಕೊಂದು ರಾವಣನ ಬಲದಲ್ಲೇ ಮೂರನೇ ಒಂದು ಭಾಗ ಅಶೀತಿ ಕೋಟಿ ಯುದ್ಧಪಂ ಪಂಪ್ ಪುರಸ್ಸರಾಷ್ಟ್ರ ಎಂಬತ್ತು ಕೋಟಿ ರಕ್ಕಸರನ್ನು ಒಬ್ಬ ಕಪಿ ಬಾಲದ ಪುಚ್ಛದ ತುದಿ ಭಾಗದಲ್ಲಿ ಬಡೆದು ಬಡದು ಸಂಹಾರ ಮಾಡಿತ್ತಂತೆ ಈ ಪರ್ಕೆಯಲ್ಲಿ ಜಿರಳೆ ಗಿರಳೆ ಹೊಡೆದುಕೊಲ್ತೇವಲ್ಲ ಹಾಗೆ ವರದಿಂದ ಅವಧ್ಯರನ್ನು ಹೀಗೆ ಸರಳ ಕೊಂದು ಹೋಗಿದ್ದಂತಹ ಕಪಿ ನೋಡಬೇಕು ಅಂತ ಕುತೂಹಲ ಇತ್ತು ನೋಡಿದ್ದ ಪರಾಕ್ರಮ ನೋಡಬೇಕು ಅಂತಿತ್ತು ಎದುರಾಗಿದ್ದಾನೆ ಯುದ್ಧದಲ್ಲಿ ಅಸ್ತರ ಅದು ಇದು ಪ್ರಯೋಗ ಮಾಡಲಿಕ್ಕೆ ರಾವಣ ಹೊರಟಂತೆ ಮೂರ್ಖ ಅಂದರು ಸುಮ್ಮನೆ ಯಾಕೆ ಅವುಗಳನ್ನೆಲ್ಲ ವ್ಯರ್ಥ ಮಾಡ್ತಿ ಬಿಡು ಬಹು ಯುದ್ಧ ಮಾಡೋಣ ಮುಖಾಮುಖಿಯಾಗಿ ಪಕ್ಕದಲ್ಲಿ ನಿಂತು ಬಾಹು ಯುದ್ಧ ಮಾಡೋಣ ಬಾ ಹಾಗೆ ಆಗಲಿ ಅಂದಂತೆ ನಾನು ಹೊಡೆದು ನೀನು ಹೊಡೆದು ನೆಲದಲ್ಲಿ ಉರಳಾಡಿ ಹೊರಲಾಡಿ ಅವೆಲ್ಲ ಬೇಡ ಏನಿಲ್ಲ ಮುಷ್ಟಿಪ್ರಹಾರ ಮಾಡಬೇಕಷ್ಟೇ ಆ ಪ್ರಹಾರ ಬಿದ್ದ ಮೇಲೆ ಬದುಕಿದ್ದರೆ ಮುಂದೆ ಯುದ್ಧ ಮಾಡೋಣ ನೋಡು ಸಾಮರ್ಥ್ಯ ಹೀಗೆ ಪರೀಕ್ಷೆ ಮಾಡಿಕೊಳ್ಳೋಣ ಹಾಗೆ ಆಗಲಿ ಅಂದ ನೀನೇ ಮೊದಲು ಮಾಡು ಯಾಕೆ ನಾ ಮಾಡಿದ ಮೇಲೆ ನೀನು ಬದುಕುಳಿತೀವಲ್ಲೋ ಗೊತ್ತಿಲ್ಲ ಮತ್ತೆ ನೀನೇ ಮಾಡು ಅಮ್ಮ ಮುಷ್ಟಿ ಪ್ರಹಾರ ಮಾಡ್ತಾನೆ ಎಷ್ಟು ಮುಷ್ಟಿ ಹತ್ತು ಮುಷ್ಟಿ ಅದು ಇಪ್ಪತ್ತು ಬಾಹುಗಳ ಹತ್ತು ಮುಷ್ಟಿ ಅದು ಒಂದಾವೃತ್ತಿ ಬಡಿದರೆ ದಬ್ಬ ದಬ ದಬ ದಬ್ಬ ಒಟ್ಟಿಗೆ ಹತ್ತು ಬಾರಿ ಬೀಳ್ತದೆ ಅದು ಅಂತಹದ್ದು ಇಷ್ಟು ಪ್ರಹಾರ ಮಾಡಿದ್ದಂತೆ ಅವರಿಗೆ ಆ ಯುದ್ಧ ಮಾಡುವ ಅವಸರದಲ್ಲಿ ಅಲ್ಲೇ ಹೊಣ್ಣು ಹಂಪಲು ತಿಂದಿದ್ದು ಸರಿಯಾದ ಜಾಗಕ್ಕೆ ಇಳಿದಿರಲಿಲ್ಲಂತೆ ಅಬ್ಬ ಸರಿಯಾದ ಜಾಗಕ್ಕೆ ಇಳಿತು ಏ ಬಂದ್ರಂತೆ ಮತ್ತೆ ಈ ಮಕ್ಕಳು ಇನ್ನು ಹಸುಳೆಗಳು ಹುಟ್ಟಿದ ಕೂಸಿಗೆ ಹಾಲು ಮಲಗಿಸಿ ಕುಡಿಸಿ ಬೆನ್ನಲ್ಲಿ ಹಾಕಿ ತಟ್ಟಿ ತೆಗು ಬರೆಸ್ತಾರೋ ಇಲ್ಲೋ ಹಾಗಾಯ್ತಂತೆ ಇನ್ನು ಮುಂದೆ ತಾವು ಒಂದು ಮುಷ್ಟಿ ಕೊಟ್ಟಂತೆ ಈ ದುಷ್ಟನ ಒಡಲಿಗೆ ಒಂದು ಮುಷ್ಟಿಯ ಪ್ರಹಾರ ಕೊಡ್ತಾರೆ ಅದು ಹೇಗಿತ್ತು ಅಂತ ಚಿತ್ರಣ ಮಾಡುವ ಪ್ರಸಂಗ ಈ ಪದ್ಯದಲ್ಲಿದೆ ಆ ಶಬ್ದದ ಲಹರಿಯ ಅದನ್ನು ವರ್ಣನೆ ಮಾಡುವ ಕ್ರಮ ಆಲಯಿಸಿ ನೋಡಿ ಅದು ದೃಷ್ಟ ದುಷ್ಟಾಧಿಪರ ಸ್ಫುಟಿತ ಕನಕ ಸದ್ವರ್ಮ ಗೃಷ್ಟಾಸ್ತಿ ಕೂಟಂ ನಿಸ್ಪಿಷ್ಟಂ ಹಾಟಕಾದ್ರಿ ಪ್ರಕಟ ತಟತಟ ಕಾತಿ ಶಂಕೋಜನೋಭೂತ್ ಏನಾಜೌ ರಾವಣಾರಿ ಪ್ರಿಯ ನಟನಪಟು ಮುಷ್ಟಿರಿಷ್ಟಂ ಪ್ರದೆಷ್ಟು ಕಿಮ್ನೆಷ್ಟೇ ಮೇಸತೆಷ್ಟಾಪದ ತಟಿತ್ ಕೋಟಿಭಾ ಮೃಷ್ಟ ಕಷ್ಟ ಬರೀ ಟಕಾರ ಇದೆ ಯಾಕೆ ಮುಷ್ಟಿಯನ್ನು ವರ್ಣನೆ ಮಾಡಿದ್ದು ಆ ಮುಷ್ಟಿಯಿಂದ ದುಷ್ಟನಿಗೆ ಹೊಡೆದದ್ದು ಹೀಗಾಗಿ ಟಕಾರವೇ ಹೆಚ್ಚು ಇದು ಲಹರಿ ಮೇಲಿಂದ ಮೇಲೆ ಅಲೆ ಎದ್ದು ಬರ್ತದೆ ಸಮುದ್ರದ ತೀರದವರಿಗೆ ನಿಮ್ಮ ಪರಿಚಯ ಇರ್ತದೆ ಮೇಲಿಂದ ಮೇಲೆ ಅಲೆಗಳು ಎದ್ದು ಬಂದಂತೆ ಅದೇ ಅಕ್ಷರಗಳು ಎದ್ದೆದ್ದು ಬಂದರೆ ಅದು ಲಹರಿ ಅಂತಂತಾರೆ ಇದು ಶಬ್ದಾಲಂಕಾರ ದೃಷ್ಟ ದುಷ್ಟಾದಿಪೋರ ಸ್ಫುಟಿತ ಕನಕ ಸದ್ವರಮ ಗೃಷ್ಟಾಸ್ತಿಕೂಟಂ ನಿಸ್ಪಿಷ್ಟಂ ಮಹಾತಾದ್ರಿ ಪ್ರಕಟ ತಟ ಕಾತಿ ಶಂಕೋಜನೋಭೂತ್ ಇನ್ನು ವರ್ಣನೆ ಕೇಳಬೇಕದನ್ನು ಶಬ್ದಪ್ರಯೋಗ ಹೀಗಿದೆಯಲ್ಲ ವರ್ಣನೆ ಆಗಿದೆ ಅವ ಎದುರುಗಡೆಯಲ್ಲಿ ಬಂದು ನಿಂತಿದ್ದಾನೆ ಯಾರು ದುಷ್ಟಾಧಿಪ ಅವರೆಲ್ಲ ದುಷ್ಟರಾದರೆ ಸೇರಿದವರು ಇವನು ದುಷ್ಟಾಧಿಪ ಅವನನ್ನು ದೃಷ್ಟ ನೋಡಿದರಂತೆ ಅದು ಹೇಗಿದೆ ಇಲ್ಲಿ ಮೂರಾವರ್ತಿ ಬಂಗಾರವನ್ನು ಹೇಳುವ ಶಬ್ದಗಳನ್ನು ಬೇರೆ ಬೇರೆ ಶಬ್ದಗಳನ್ನು ಬಳಕೆ ಮಾಡುತ್ತಾರೆ ಒಂದು ಕನಕ ಇನ್ನೊಂದು ಅಷ್ಟಾಪದ ಹಟಕ ಅಂತ ಹೀಗೆ ಮೂರಾವರ್ತಿ ಪ್ರಯೋಗ ಮಾಡುತ್ತಾರೆ ಬಂಗಾರವನ್ನೇ ಹೇಳುವ ಮೂರು ಶಬ್ದಗಳನ್ನು ಒಟ್ಟಿಗೆ ಪ್ರಯೋಗ ಮಾಡುತ್ತಾರೆ ಅಂದರೆ ಎಷ್ಟೋ ಆ ಶಬ್ದಗಳಲ್ಲಿ ಹಿಡಿತ ಅವರಿಗೆ ಕೋಶಾದಿಗಳಲ್ಲಿ ಹಿಡಿತ ಅವ್ನು ನೋಡಿದ್ರಂತೆ ಹೇಗಿದ್ದ ಸ್ಫುಟಿತ ಕನಕ ಸದ್ ವರ್ಮ ಗೃಷ್ಟಾಸ್ತಿ ಕೂಟಂ ಅವರ ಆಗ್ತಾನೆ ಪುಟಕ್ಕಿಟ್ಟಂತಹ ಬಂಗಾರ ಅದರಿಂದ ಕವಚ ನಿರ್ಮಾಣ ಮಾಡಿಸಿ ಹಾಕ್ಕೊಂಡು ಬಂದಿದ್ದಂತೆ ರಾವಣ ಅಂದರೆ ಮಹಾರಸಿಕಾಗ್ರೇಸರಾತ ಅವನ ಬಗ್ಗೆ ಕೇಳಬೇಕು ಕವಿಗಳು ಮೈನಿ ಮೀರೆ ವರ್ಣನೆ ಮಾಡಿದ್ದಾರೆ ಅವ ಒಂದು ಬೇಟೆಗೆ ಹೋಗಿ ಬರ್ತಿದ್ದಂತೆ ಅವನ ಸ್ವಭಾವವೇ ಅಂಥದ್ದು ಎಲ್ಲಿ ಒಳ್ಳೆಯ ಪದಾರ್ಥಗಳಿದ್ದಾವೆ ಅದು ರತ್ನ ಇರಲಿ ವಾಹನ ಇರಲಿ ಸ್ತ್ರೀಯರಿರಲಿ ಬೇಕಾದ್ದಿರಲಿ ಎಲ್ಲ ತನ್ನ ಮನೆಯಲ್ಲಿ ಬಿದ್ದಿರಬೇಕು ಇದು ಅವನ ಹಂಬಲಿಕೆ ಅಂತಹ ರಸಿಕ ಬೇಟೆ ಆಡಿ ಬಂದರೆ ಅದು ಯಾವ ಮಾಸ ಯಾವ ಋತು ಯಾವ ಕಾಲವೇ ಇರಲಿ ಅವನು ಬರ್ತಿರಲಿಕ್ಕೆ ಮಾಣಿಕ್ಯದ ತಟಾಕ ಮೈಮೇಲೆ ಹಾಕ್ಕೊಳ್ಳಿಕ್ಕೂ ಒಂದು ಚಿಕ್ಕ ಕಲ್ಲು ಸಿಗೋಲ್ಲ ನಮಗೆ ಮಾಣಿಕ್ಯದ ದೊಡ್ಡ ತಟಾಕ ಈಗ ಸರೋವರಕ್ಕೆ ಕಲ್ಲು ಹಾಸಿರ್ತಾರಲ್ಲ ಆ ಕಲ್ಲು ಮಾಣಿಕ್ಯದ್ದು ಆ ಮಾಣಿಕ್ಯದ ತಟಾಕದಲ್ಲಿ ಇವನು ಹೋಗಿ ಇಳಿತಿರಲಿಕ್ಕೇನೆ ದೊಡ್ಡ ದೊಡ್ಡ ಸ್ಫಟಿಕದ ಬಂಡೆಗಳು ಸ್ಫಟಿಕ ಮಣಿಗಳೇನಿದ್ದಾವೆ ಅವುಗಳ ಬಂಡೆಗಳು ನಿಮರಳಿ ನಿಂತಿರತಕ್ಕಂತಹ ಬಂಡೆಗಳ ಮೇಲೆ ಚಂದ್ರನ ಕಿರಣ ಕಿರಣಬೀಳಬೇಕು ಅವನ ಅಪೇಕ್ಷೆ ಪಟ್ಟರೆ ಬೀಳಬೇಕು ಅದು ಅಮಾವಾಸ್ಯೆಯೋ ಹುಣ್ಣಿಮೆಯೋ ಗೊತ್ತಿಲ್ಲ ಅದು ಬಿತ್ತು ಅಂತ ಆದರೆ ಅದು ಕರಗಿ ನೀರಾಗಿ ಹರಿದು ಬಂದು ಆ ಮಾಣಿಕ್ಯದ ತಟಾಕ ತುಂಬಬೇಕಂತೆ ಅಲ್ಲಿ ಅನೇಕ ತರಹದ ರತ್ನಗಳ ಕೆತ್ತಿದ ಅನೇಕ ಕಂಬಗಳು ಅದು ಅವನಿಗೆ ಎಷ್ಟು ಬಿಸಿಬೇಕು ಎಷ್ಟು ತಣ್ಣಗಿರಬೇಕು ಅದು ಆಗಲಿಕ್ಕೆ ಅಂಥಂಥ ಮಣಿಗಳನ್ನು ಅಷ್ಟಷ್ಟೇ ಯೋಜನೆ ಮಾಡಿದ್ದಂತೆ ಇವುಗಳಲ್ಲಿ ವಿಹಾರ ಮಾಡುತ್ತಿದ್ದಂತೆ ಇವೊಂದು ಸುಮ್ಮನೆ ದೃಷ್ಟಾಂತ ಅಷ್ಟೇ ಇಂತಹ ರಸಿಕ ಶಿಖಾಮಣಿ ಇನ್ಯಾರೂ ಇಂತಹ ಶ್ರೀಮಂತಿಕೆಯನ್ನು ಅನುಭವಿಸಲಿಕ್ಕೂ ಕಲ್ಪನೆ ಮಾಡಿಕೊಳ್ಳಿಕ್ಕೂ ಶಕೆ ಇಲ್ಲ ಇಂತಹ ರಸಿಕ ಆ ಕಾಲಕ್ಕೆ ಅದ್ಭುತವಾದ ಆ ಕಾಲಕ್ಕೆ ಪುಟಕ್ಕಿಟ್ಟ ಬಂಗಾರದ ಕವಚವನ್ನು ಎದೆ ತುಂಬ ಧಾರಣೆ ಮಾಡಿ ಜಗನ್ಮಾತೆಯನ್ನು ಅಪಹರಣ ಮಾಡಿದ ದುಷ್ಟ ತಲೆ ತಗ್ಗಿಸಬೇಕಾದವನು ತಲೆ ಎಬ್ಬಿಸಿ ನಿಂತರೆ ಮಾಡಬೇಕಾದದ್ದೇನು ಅವನಿಗೆ ಒಂದು ಮುಷ್ಟಿ ಪ್ರಹಾರ ಮಾಡಿದರಂತೆ ಸೀತಾ ಸಂತರ್ಜನ ಅಗ್ನೋತ್ತರ ಮೇಷಗೋಧ ಅದು ಒಂದು ಮುಷ್ಟಿ ಪ್ರಹಾರ ಮಾಡಿದ್ದು ಹೇಗಿತ್ತು ಅಂತ ವರ್ಣನೆ ಮಾಡುತ್ತಾರೆ ಮುಷ್ಟಿ ಪ್ರಹಾರ ಆದಮೇಲೆ ಜನಗಳಿಗೆಲ್ಲ ಸಂದೇಹ ಬಂದುಬಿಡ್ತಂತೆ ಯುದ್ಧ ಮಾಡ್ತಿದ್ದವರೆಲ್ಲ ಕಪಿಗಳು ರಕ್ಕಸರು ಎಲ್ಲ ಬಿಟ್ಟು ಇಲ್ಲಿ ನೋಡ್ತಾ ನಿಂತರಂತೆ ಎಷ್ಟೋ ಕಾಲ ಯಾಕೆ ಹೊತ್ತು ಆಂತ ಇಪ್ಪತ್ತು ಮುಖಗಳಲ್ಲಿ ಚೀರಿ ಅಂಗತನಾಗಿ ಮಲಗಿ ಬಿದ್ದಿದ್ದಾನಾತ ಬಿದ್ದಾಗ ಹೀಗಿತ್ತಂತೆ ನಿಷ್ಪಿಷ್ಟಂ ಹಾಟಕಾತಿ ಪ್ರಕಟ ತಟ ತಟಾ ಖಾತಿ ಶಂಕೋಜನೋಭೂತ್ ಪ್ರಕಟ ತಟ ತಟಾ ಶಂಕಃ ಸಂದೇಹ ಹೀಗೆ ಬಂದಿತ್ತಂತೆ ಜನರಿಗೆಲ್ಲ ಬಂಗಾರದ ಪರ್ವತ ಏನಿದೆ ದೊಡ್ಡ ಮೇರು ಪರ್ವತ ಆ ಪರ್ವತದಲ್ಲಿ ಎಷ್ಟೋ ದಿವಸಗಳ ನಂತರ ಹುಡುಕುತ್ತಿದ್ದಾಗ ಒಂದು ಮಾಣಿಕ್ಯದ ಸರೋವರ ಏನಾರ ಕಂಡ್ರೆ ಹೇಗಿತ್ತೋ ಹಾಗಾಗಿತ್ತಂತೆ ಅಂದರೆ ಇದು ಬಂಗಾರದ ಪರ್ವತ ಇದ್ದಂತೆ ದೊಡ್ಡ ಗಾಯ ಅದಕ್ಕೆ ಹೊಡೆದಾಗ ಆ ಕವಚ ನಜ್ಜುಗುಜ್ಜಾಗಿ ಒಳಗಿದ್ದ ಮೂಳೆಗಳೆಲ್ಲ ನಿಷ್ಪಿಷ್ಟಂ ಪಿಷ್ಟ ಅಂದರೆ ಹಿಟ್ಟು ಅರ್ಥ ನಿತರಾಂ ಪಿಷ್ಟ ಸಂಪೂರ್ಣ ಎಲುಬುಗಳೆಲ್ಲ ಪಿಷ್ಟ ಹಿಟ್ಟು ಹಿಟ್ಟಾಗಿ ಒಳಗಿದ್ದ ರಕ್ತ ಏನಾಗಿದೆ ಹೊರಗಡೆಯಲ್ಲಿ ಆ ಕವಚದ ಮೇಲೆದ್ದು ಬಂದು ನಿಂತಿದೆಯಂತೆ ರಕ್ತದ ಮಡುವಾಗಿ ನಿಂತಿದೆ ದೂರದಿಂದ ನೋಡುವವರಿಗೆ ಹಾಟಕಾದ್ರಿಯಲ್ಲಿ ಬಂಗಾರದ ಪರ್ವತದಲ್ಲಿ ಮಾಣಿಕ್ಯದ ಸರೋವರ ಅಂತ ಕಾಣ್ತಿರಬೇಕು ಅದು ಆಗಿತ್ತೇನಪ್ಪ ಅಂತ ಸಂದೇಹ ಮಾಡಬೇಕು ಹಾಗೆ ಅವನನ್ನು ಮಲಗಿಸಿಬಿಟ್ಟಿದ್ದರಂತೆ ಸ್ವಲ್ಪ ಪೆಟ್ಟು ಹೆಚ್ಚಾಗಿದ್ದರೆ ಏನು ಬದುಕುಳಿತಿರಲಿಲ್ಲ ಅವನನ್ನು ಕೊಲ್ಲೋನು ಮತ್ತೊಬ್ಬ ಇದ್ದಾನೆ ಅಂತ ತಮ್ಮ ತಾಯಿಗೆ ಅಪರಾಧ ಮಾಡಿದ್ದಕ್ಕೋಸ್ಕರವಾಗಿ ಒಂದು ಮುಷ್ಟಿ ಪ್ರಹಾರ ಇಷ್ಟು ಪೆಟ್ಟುಕೊಟ್ಟಿದೆ ಅಂತಂತಾರೆ ಅಂತಹದ್ದು ರಾವಣಾರಿ ಪ್ರಿಯ ನಟನ ಪಟು ಮುಷ್ಟಿರಿಷ್ಟಂ ಪ್ರದೇಷ್ಟುಂ ಕಿಂ ನೇಷ್ಟೇ ಮೇಸತೆಷ್ಟಾಪದ ಕಟಕ ತಟಿತ್ ಕೋಟಿ ಭಾಂ ಮೃಷ್ಟ ಅವರು ಧಾರಣೆ ಮಾಡಿದ್ದ ಆ ಬಂಗಾರದ ಕಡಗ ಇದೆಯಲ್ಲ ಅಷ್ಟಾಪದ ಕಟಕ ತಟಿತ್ ಅಷ್ಟಾಪದ ಅಂದ್ರೂ ಮತ್ತೆ ಬಂಗಾರ ಅದರ ಕಟಕ ಕಡಗ ಅಂತ ಹಾಕೋತಾರೆ ಕೈಗೆ ಅದರ ದಪ್ಪದ ಕಡಗ ಏನಿದೆ ಒಮ್ಮೆ ಅವರು ಜಳಪಿಸಿದರು ಅಂತಂದರೆ ಕೋಟಿ ಭಾಮೃಷ್ಟ ಕಷ್ಟ ಕೋಟಿ ಪಟ್ಟು ಕಾಂತಿ ಬಂದು ದಿಕ್ಕುಗಳನ್ನೆಲ್ಲ ಮುಷ್ಟಿಯಲ್ಲಿ ಹಾಕೊಂಡ್ಬಿಡ್ತಿತ್ತಂತೆ ಎಲ್ಲ ತನ್ನೊಳಗೆ ನುಂಗಿಬಿಡ್ತಿತ್ತಂತೆ ಅಂದರೆ ಎಲ್ಲ ದಿಕ್ಕುಗಳನ್ನು ಆ ಕಾಲಕ್ಕೆ ಆ ರೀತಿಯಲ್ಲಿ ಹೊರಡಿಸ್ತಿತ್ತು ಅದು ಅವರ ಕಡಗ ಕೈಯಲ್ಲಿ ಹಾಕಿದ್ದ ಕಡಗ ಇದೆಯಲ್ಲ ಅದರ ಪ್ರಭಾವ ಅಷ್ಟಿತ್ತು ಅಂತಂತಾರೆ ಇದನ್ನು ಧಾರಣೆ ಮಾಡಿದ್ದ ಆ ಮುಷ್ಟಿ ಏನಿದೆ ಅದು ಮಾಡಿದ್ದೇನು ಏನೂ ಅಲ್ಲ ರಾವಣ ಪ್ರಿಯ ನಟನ ಪಟುಹು ರಾವಣನಿಗೆ ಶತ್ರುವಾದಂತಹ ರಾಮಚಂದ್ರ ದೇವರು ಅವನಿಗೆ ಬೇಕಾದಂತಹ ಹಾಗೆ ನಟಿಸ್ತಾರೆ ಆ ವಿಶೇಷಣದಲ್ಲಿ ಎಷ್ಟು ಸ್ವಾರಸ್ಯ ಇದೆ ಸಮುದ್ರ ದಾಟಿ ಹೋದರು ಲಂಕಾಪಟ್ಟಣಕ್ಕೆ ಹೋದವರು ಅಲ್ಲೆಲ್ಲ ಹುಡುಕ್ತಾ ಕುಡ್ತಾರೆ ಇವಳು ಸೀತೆಯ ಇವಳು ಸೀತೆಯ ರಾವಣನ ಪಕ್ಕನೆ ಮಲಗಿದ್ದಾಳಲ್ಲ ಇವಳು ಸೀತೆ ಇರಬಹುದಾ ಯಾರ್ಯಾರು ಅರೆಬತ್ತಲೆಯಾಗಿ ಬಿದ್ದಿದ್ದರು ಅವರನ್ನೆಲ್ಲ ನೋಡಿ ಛೇ ಇವಳಾಗಲಿಕ್ಕೆ ಶಕ್ಕೆ ಇಲ್ಲ ಹೀಗೆಲ್ಲ ವಿಮರ್ಶೆ ಮಾಡುತ್ತಾ ಅಶೋಕವನಕ್ಕೆ ರಾತ್ರಿ ಹೋಗಿದ್ದವರು ಬೆಳಗಿನ ಜಾವ ಅಶೋಕವನಕ್ಕೆ ಮುಟ್ಟುತ್ತಾರೆ ರಾತ್ರಿ ಇಡೀ ಹುಡುಕದ್ರಂತೆ ಅಲ್ಲ ಸರ್ವಜ್ಞವರು ಅಂತಂತೇರಿ ಅವರಿವೆಲ್ಲ ಹುಡುಕಬೇಕಾ ಅಂತ ಕೇಳಿದ್ದಕ್ಕೆ ಉತ್ತರ ಕೊಟ್ಟಿದ್ದೇನು ಇನ್ನೇನು ಅಲ್ಲ ಪರಮಾತ್ಮನಿಗೆ ತಕ್ಕಂಥ ನಟನೆ ಮಾಡಲಿಕ್ಕೆ ಹೊರಟವರಷ್ಟೇ ನಟನೆ ಮಾಡಿದೆ ಎಲ್ಲಿತ್ತೋ ಅಲ್ಲಿ ನೇರವಾಗಿ ಅಲ್ಲೇ ಹೋಗಿ ಕೂತರೆ ಅಷ್ಟೇ ಅಲ್ಲ ಜಟಾಯು ಪಕ್ಷಿ ಅದು ಯಾವ ಸಂಪಾತಿ ಪಕ್ಷಿ ಹೇಳಿತ್ತು ನೋಡಿ ಅಲ್ಲೊಂದು ದೊಡ್ಡ ಅಶೋಕ ಮರ ಇದೆ ಅದರ ಕೆಳಗಡೆ ಎಲ್ಲಿ ಒಂದು ಹಂಸ ಪಕ್ಷಿಯಂತೆ ಒಬ್ಬ ಹೆಣ್ಣುಮಗಳು ಕೂತಿದ್ದಾಳೆ ಅವಳನ್ನು ಕಿತ್ತು ತಿನ್ನಲಿಕ್ಕೆ ಸುತ್ತಲೂ ಕಾಗೆಗಳಂತೆ ರಕ್ಕ ಸೇರು ಕೂತಿದ್ದಾರೆ ತಾನೇ ಮೇಲೆ ಹಾರಿ ಇವೆಲ್ಲ ಸೂಚನೆ ಕೊಟ್ಟು ಹೋಗಿತ್ತು ಅಷ್ಟಿದ್ದರೂ ಇಲ್ಲೆಲ್ಲ ಹುಡುಕುವ ಗೋಜು ಬೇಕಿತ್ತ ಅದರ ಮಾಡಿದ್ದೇನು ಅಲ್ಲಿದ್ದಂತಹ ಹಸುರರು ಮುಂತಾದವರೆಲ್ಲ ಅವರೆಲ್ಲ ಭ್ರಮಿಸಲಿ ಇವನಿಗೆ ತತ್ವಜ್ಞಾನ ಇಲ್ಲ ಅಂತ ಅವರೆಲ್ಲ ಭ್ರಮಿಸಲಿ ಪಶ್ಯತಾಂ ಕಲಿಮುಖ್ಯಾನಾಂ ಬಿಡಂಬೋಂ ಕೃತೋ ಭವೇತ್ ನಿರ್ಣಯ ಕೊಡ್ತಾರೆ ಶ್ರೀಮದಾಚಾರ್ಯರು ದೇವರು ಹತ್ತು ಕರೆದು ಬೇಕಾದ್ದು ನಟನೆ ಮಾಡ್ತಿದ್ದಾಗ ಕೋಟಿಪಟ್ಟು ಸರ್ವಜ್ಞ ಶಿಖಾಮಣಿ ಇವರು ನೇರವಾಗಿ ಹೋಗಿ ಬಂದರೆ ಎಲ್ಲ ರಾಮನಿಗಿಂತ ತತ್ವಜ್ಞಾನ ಹೆಚ್ಚಿದೆ ಹನುಮಂತನಿಗೆ ಅಂತ ತಿಳಿದು ಬಿಡ್ತಿದ್ದರು ಆಗದೇ ಇರಲಿ ಅಂತನ್ನೋ ದೃಷ್ಟಿಯಿಂದಲೇನೆ ರಾವಣಾರಿ ಪ್ರಿಯ ನಟನ ಪಟು ಅದಕ್ಕೆ ತಕ್ಕಂತೆ ನಟನೆ ಮಾಡುವುದರಲ್ಲಿ ನಿಜವಾದ ಪಟು ಹನುಮಂತ ದೇವ್ ಅವರಿರಲ್ಲಿ ಅವರ ಮುಷ್ಟಿಯ ರೀತಿಯಲ್ಲಿ ನಟನೆ ಮಾಡಿದೆ ಎಂದರು ಅಂತಹ ಮುಷ್ಟಿ ರಾಮಚಂದ್ರ ದೇವರಿಗೆ ಬೇಕಾದದ್ದನ್ನೇ ತಂದುಕೊಟ್ಟಿದೆ ಕೊಟ್ಟಿದೆ ಜಗದೊಡನಿಗೆ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಟ್ಟಿದ್ದೆ ನಾನೊಬ್ಬ ಎಕ್ಕಶ್ಚಿತ್ ಎಲ್ಲೋ ಬೇಡಿದರೆ ನನಗೆ ಬೇಕಾದದ್ದನ್ನು ಕೊಡೋದಿಲ್ವಾ ಕಿಮ್ಮನೆ ಎಷ್ಟೇ ನನಗೆ ಬೇಕಾದದ್ದು ಕೊಡೋಲ್ಲ ಅಂದರೆ ನಾವು ಬೇಕಾದದ್ದನ್ನೆಲ್ಲ ಮುಂದಿಟ್ಟರೆ ಆ ಮುಷ್ಟಿ ಒಂದು ಮಾತ್ರ ಬೇಕಾದ್ದು ಕೊಡ್ತದೆ ಅದಕ್ಕೆ ಹನುಮಂತ ದೇವರ ವಿಗ್ರಹ ಹೇಗಿರ್ತದೆ ಕೈ ಎತ್ತಿರುತ್ತಾರೆ ಆ ಕೈಯೇ ಎಲ್ಲ ಕೊಡ್ತದೆ ಅಂತನ್ನುವ ಕ್ರಮದಲ್ಲೇನೆ ಆ ಕಟಕ ಹಾಕಿ ಕೈ ಮೇಲೆ ನೆಲೆಸಿರ್ತಾರೆ ವ್ಯಾಸರಾಜರು ಎಲ್ಲ ಕಡೆಯಲ್ಲೇ ಅಂಥ ವಿಗ್ರಹಗಳನ್ನೇ ಪ್ರತಿಷ್ಠಾಪನೆ ಮಾಡಿತ್ತು ಏಳುನೂರ ಮೂವತ್ತೆರಡು ಒಂದಲ್ಲ ಎರಡಲ್ಲ ಮತ್ತು ಅಂದರೆ ಈ ಕ್ರಮದ ಅವರ ಮುಷ್ಟಿಯನ್ನು ಕೂಡ ವರ್ಣನೆ ಮಾಡುತ್ತಾ ಮುಂದೆ ಅವರಲ್ಲಿದ್ದಂತಹ ರಾಮಚಂದ್ರದೇವರ ಅನುಗ್ರಹ ವಿಶೇಷ ಅದನ್ನು ವರ್ಣನೆ ಮಾಡಿ ಇದನ್ನು ಉಪಸಂಹಾರ ಮಾಡಿಬಿಡ್ತಾರೆ ದೇವಿಯ ದೇಶ ಪ್ರಣೀತಿ ದೃಷ್ಣ ಹರವರ ವದ್ಯ ರಕ್ಷೋವಿಘಾತ ಧ್ಯಾಸೆ ಊರ್ಜ ದಯಾರ್ ಸಹ ರಾಮನಾಮ ಮುಕುಂದ ಮುಕುಂದ್ರಾಪೇ ಪಾರಮೇಷ್ಠ ಕರತಲ ಮುತುಲೌ ಮೂರ್ಧಿ ಧನ್ಯಂ ತನ್ವನು ಭೂಯ ಪ್ರಭೂತ ಪ್ರಣಯ ವಿಕಸಿತ ಜೆಕ್ಷಣಸ್ತೆಕ್ಷ ಎಷ್ಟು ಮಾಡಿದೆಯಲ್ಲೋ ಕೂಸು ಅಂತ ಎಲ್ಲ ಯುದ್ಧ ಮುಗಿದ ಮೇಲೆ ಕಾಲಡಿಯಲ್ಲಿ ಬಗ್ಗಿ ಬಂದು ಕೂತರೆ ಹನುಮಂತ ದೇವರ ತಲೆ ತುಂಬ ಕೈಯಾಡಿಸ್ತಾ ಕಣ್ಣು ತೊಯ್ದ ಕಣ್ಣುಗಳಿಂದ ನೋಡ್ತಾ ಇದ್ದಂತೆ ಸ್ವಾಮಿ ಅಬ್ಜೆಕ್ಷಣ ಸ್ತೆ ಅದು ಎಷ್ಟು ಮಾಡಿದ್ದು ದೇವಿಯ ಆದೇಶ ಮತ್ತಾರಿಗೂ ಮಾಡಲಿಕ್ಕಾಗಲಿಲ್ಲ ಎಲ್ಲರಿಗೂ ಕಳಿಸಿಕೊಟ್ರು ಇನ್ಯಾರು ಆದೇಶ ಮುಟ್ಟಿಸಲಿಕ್ಕಾಗಲಿಲ್ಲ ಅದಕ್ಕೆ ಅಂತಾರೆ ನಮ್ಮ ಮೊದಲನೇ ಅವತಾರ ಯಾವುದು ರಾಮವಚೋನ ಎಂ ಪ್ರಥಮ ಕಂ ಯಾರ್ಯಾರು ಹಾರಲಿಕ್ಕಿದ್ರು ಎಲ್ರಿಗೂ ಅವಕಾಶ ಕೊಟ್ಟು ಸುಮ್ಮನೆ ಕೂತಿದ್ರು ಯಾರು ಆಗೋಲ್ಲಪ್ಪ ಹನುಮಾನ್ ಹೋಗು ಹೋಗುವಂತಂದಾಗ ಇದು ಈಗ ಬಂದೆ ಅಂತ ರಾತ್ರಿ ಹೋಗಿ ಬೆಳಗ್ಗೆ ಬಂದಿದ್ರು ಇಂತಹ ದೇವ್ಯಾದೇಶ ಪ್ರಣೀತಿ ದೃಹಿಣ ಹರವರಾವಧ್ಯ ರಕ್ಷೋವಿಘಾತ ರುದ್ರದೇವರು ಪಾರ್ವತೀ ದೇವಿಯರು ಇನ್ನೂ ಅನೇಕ ತರಹದ ರಕ್ಕಸರ ವರದಿಂದಾಗಿ ಅವಧ್ಯರಾದಂತಹ ದೊಡ್ಡ ದೊಡ್ಡ ದೇವತೆಗಳ ವರದಿಂದ ಅವಧ್ಯರು ಅಂತ ರಕ್ಕಸರನ್ನು ಕೊಂದು ಬಂದಿರಲ್ಲ ಎಷ್ಟು ದೊಡ್ಡ ದೊಡ್ಡ ಸೇವಾ ಇವೆಲ್ಲ ಮಾಡಿದ್ದೆಲ್ಲ ಏನು ರಾಮಚಂದ್ರ ದೇವರಂತನ್ನು ಆಗ್ನಿಯಲ್ಲಿ ತೊಗೊಂಡು ಹೋಗಿ ಇವರನ್ನೆಲ್ಲ ಹವಿಸಿಕೊಟ್ಟಿದ್ದು ಅಷ್ಟೇ ಯುದ್ಧ ಮಾಡುವ ಕ್ರಮ ಹೀಗೆ ಮಾಡತಕ್ಕಂತಹ ಶೈಲಿ ಮತ್ತಾರಲ್ಲೂ ಕಾಣಲಿಕ್ಕೆ ಶಕ್ತಿ ಇಲ್ಲ ಇಷ್ಟು ಚಕಚಕ್ಯತೆಯಿಂದ ಯುದ್ಧ ಮಾಡುವ ಕ್ರಮ ಇನ್ನೂ ಯುದ್ಧದ ಪ್ರಕರಣವನ್ನು ಅದು ಭೀಮಾವತಾರದಲ್ಲಿ ವರ್ಣನೆ ಮಾಡುತ್ತಾರೆ ಅದು ಮುಂದೆ ನೋಡೋಣ ಇಷ್ಟೆಲ್ಲ ಮಾಡಿದ ನಿನಗೆ ಏನು ಕೊಡಲಿ ಏನು ಬೇಡ ಸ್ವಾಮಿ ನಿನ ಪಾದದಲ್ಲ ಅವಿರತ ಭಕ್ತಿ ಕೊಡು ಅಂತ ಕೇಳ್ತಾರಂತೆ ನನುಸ ವಿರಕ್ತಿ ಹಿಂದು ಇದು ನಿಜವಾದ ವಿರಕ್ತಿ ದಾಸನಾಯರು ಪದ್ಯನ ಮಾಡುತ್ತಾರೆ ನೀ ಬಯಸಲ್ಲದೆ ಸೇವಕತನದ ರುಚಿ ಏನರಿದೆಯೋ ದೇವ ಹನುಮರಾಯ ಎಷ್ಟಪ್ಪ ಸೇವಕತನದಲ್ಲಿ ರುಚಿ ಕಂಡಿ ನೀ ಯಾರು ಅಂತ ಕೇಳಿದರೆ ದಾಸೋಹಂ ಕೋಸಲೇಂದ್ರಸ್ಯ ಯಾರಾನ ಮತ್ತೊಬ್ಬನ ದಾಸ ಅಂತ ಹೇಳ್ಕೊಳ್ತಾರ ಪರಿಚಯ ಇಲ್ಲ ಒಮ್ಮೆ ನಾನು ಅವನಿಗೆಲ್ಲ ಬೆಕ್ಕದ್ದು ಮಾಡಿದ್ದೆ ಅಂತ ಹೇಳ್ಕೊಳ್ತಾರೆ ಆರು ತಿಂಗಳು ಆಗಿಲ್ಲ ಭೇಟಿ ಮಾಡಿ ಅಂಥವನ್ನ ನಾನು ದೂತ ಅಂತ ಹೇಳ್ತಾರೆ ಆಮೇಲೆ ರಘುತ್ತಮಸ್ಯ ಮಾರುತಿಮ್ ಕುಲಕ್ಷಯೇ ತವೇಶ್ವರಂ ನೀ ಯಾರು ಅಂತಂದರೆ ಅವೈಹಿ ಹಿ ದೂತಮಾಗತಂ ದುರಂತ ವಿಕ್ರಮಸ್ಯಮಂ ಅದಕ್ಕೆ ಅಲ್ಲಿ ವೃದ್ಧಿ ಪ್ರಯೋಗ ಮಾಡುತ್ತಾರೆ ಶ್ರೀಮದಾಚಾರ್ಯರು ವೃದ್ಧಿ ಹೆಚ್ಚಾಗಿ ಆ ದೂತತ್ವವನ್ನು ತೋರಿಸಿಕೊಟ್ಟವರವರು ಅಂತ ದಾಸ್ಯದ ರುಚಿ ಮತ್ತಾರಿಗೂ ಗೊತ್ತಿಲ್ಲ ಅದು ಅದು ಕಂಡವರವರು ಅದಕ್ಕೆ ಅಂತಾರೆ ನೀನೇನಾರು ಬಯಸಿದ್ರೆ ಕಲ್ಲನ್ನೇ ಹೆಣ್ಣು ಮಾಡಿದವನು ನಿನಗೊಂದು ಮದುವೆ ಮಾಡಿಸ್ತಿರಲಿಲ್ಲ ಒಂದು ಅಹಲ್ಯನ ಕಲ್ಲು ಹೆಣ್ಣು ಮಾಡಿದ್ದಾನ್ರೀ ರಾಮಚಂದ್ರ ದೇವರು ವಿಭೀಷಣ ಮುಂತಾದವರಿಗೆಲ್ಲ ಪಟ್ಟ ಕೊಟ್ಟವನು ಸುಗ್ರೀವಾದಿಗಳಿಗೆ ಪಟ್ಟ ಕೊಟ್ಟವನಿಗೆ ನಿನಗೊಂದು ರಾಜ್ಯ ಬೇಕು ಅಂತ ಕೇಳಿದರೆ ಕೊಡ್ತಿರಲಿಲ್ಲವಾ ನೀ ಬಯಸಲೋ ಅಲ್ಲದೆ ಯಾವುದು ಬಯಸಲಿಲ್ಲ ಅಷ್ಟೇ ತತ್ಪಾದ ಸೇವಾರತ ರೇಷ ನೆಚ್ಚ ತಥಾ ನನು ಸಹ ವಿರಕ್ತಿ ಅಷ್ಟೇ ಅದರ ರಹಸ್ಯ ಇಷ್ಟೇ ಏನು ಬೇಕಾದ್ರೂ ದೊರಕುತ್ತದೆ ಸ್ವಾಮಿ ನಿನ್ನ ಪಾದದ ಭಕ್ತಿ ಮತ್ತೊಬ್ಬರು ಯಾರಿಗೂ ದೊರಕಲ್ಲ ಇದು ಆದರ್ಶ ಆಯಿತು ಲಕ್ಷ್ಮಣನಿಗೆ ಇವರಾಗಿ ಪದವಿ ಕೊಡ್ತೇನೆ ಅಂತಂದರೆ ವೇಡಸ್ವಾಮಿ ಇಂಥ ಹನುಮಂತ ದೇವರ ನನಗೆ ಕೋಟಿ ಪಟ್ಟು ಉತ್ತಮರು ಏನೂ ಬೇಡ್ತಿಲ್ಲ ನಾನು ಕ್ಷುಲ್ಲಕ ಪದವಿಗೆ ಅಪೇಕ್ಷೆ ಪಡಲ ನನಗೆ ಸ್ವಾಮಿ ಅಂತಂತ ಇದು ಆದರ್ಶ ಆಗಿರಬೇಕು ಅಂದರೆ ಯಾವುದು ಸರಿ ಯಾವುದು ತಪ್ಪು ಅವುಗಳನ್ನು ವಿಮರ್ಶೆ ಮಾಡಲಿಕ್ಕೆ ಅವರ ಜೀವನ ಒಂದು ಸಾಕ್ಷಿ ಇದು ಇಷ್ಟೆಲ್ಲ ಮಾಡಿದ ಕೂಸು ನಿನಗೆ ಏನು ಕೊಡ್ಲಪ್ಪ ಅಂತ ಹನುಮಂತ ದೇವರಿಗೆ ಶರೀರ ಕುಗ್ಗಿಸಿ ಪಾದದಡಿಯಲ್ಲಿ ಬಂದು ಕೂತರೆ ಇನ್ನೇನು ಮಾಡಬೇಕು ತಲೆ ತುಂಬ ಕೈಯಾಡಿಸಿ ಸ್ವಾತ್ಮಾನಮೇ ಭೈಷ ಯದಸ್ಮೈ ತನ್ನನ್ನೇ ಕೊಟ್ಟುಕೊಂಡಂತೆ ನನ್ನನ್ನೇ ನೀನು ಬಿಡ್ತೀನಿ ನೀ ಹೇಗೆ ಬೇಕಾದ್ರೂ ಬಳಕೆ ಮಾಡಬೇಕು ಹೀಗೆ ಕೊಟ್ಟಿದ್ದಾನೆ ಸ್ವಾಮಿ ಅದಕ್ಕಾಗಿಯೇ ಕೆಂಪುರುಷ ಖಂಡದ ಕೂತು ಯಾರಾನು ಈ ಚರಿತ್ರೆಯನ್ನು ಕೇಳಬೇಕು ಅಂತ ಅಪೇಕ್ಷೆ ಪಟ್ಟರೆ ತಾವೇ ಆ ಕಥಾ ಸುಧಾಮನ್ನ ಹರಿಸ್ತಾ ಹರಿಸ್ತಾ ಮತ್ತಷ್ಟು ಆನಂದ ಪಡಿಸ್ತಾ ಅದ್ಯಾಪಿ ಇದ್ದಾರೆ ಈ ಕಥೆ ನಡೆಯೋ ಅಲ್ಲೆಲ್ಲ ಬಂದು ಕೂತಿರ್ತಾರಂತೆ ಅಷ್ಟೇ ಅಲ್ಲ ಇದೊಂದು ದೃಷ್ಟಿಯನ್ನ ತಾವು ದ್ವಾದಶ ಸ್ತೋತ್ರದಲ್ಲೂ ನೆನಪು ಮಾಡಿಕೊಳ್ತಾರೆ ಪರಮಾತ್ಮನ ಒಂದೊಂದು ಅವಯವ ವರ್ಣನೆ ಮಾಡುವಾಗ ಮೊದಲನೇ ಸ್ತೋತ್ರದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ವರ್ಣನೆ ಮಾಡುವಾಗ ಸ್ಮರೇತ ಸ್ಮರೇತ ಸ್ಮರಣೆ ಮಾಡಿರಿ ವಂದನೆ ಮಾಡಿರಿ ಎಲ್ಲ ಹೇಳ್ತಾ ಬಿರುತ್ತಾರೆ ಹೇಳ್ತಾ ಬಂದು ಕಣ್ಣಿನ ವಿಚಾರ ಬಂದಾಗ ಆಗ ಮಾಡಿದ್ದೇನು ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ಆ ಅನುರಾಗದ ಆ ಕಣ್ಣಿನ ದೃಷ್ಟಿ ಏನಿದೆಯಲ್ಲ ಇನ್ನೂ ಮರಿಲಿಕ್ಕಾಗಿಲ್ಲಪ್ಪ ಆಗ ಹನುಮದವತಾರದಲ್ಲಿ ರಾಮಚಂದ್ರ ದೇವರ ಆ ಕಣ್ಣಿನ ದೃಷ್ಟಿಯನ್ನು ನನ್ನ ಮೇಲೆ ಹರಿಸಿದ್ದ ಮರಿಲಿಕ್ಕಾಗಿಲ್ಲ ಇನ್ನೂ ನನಗೆ ಯಾಕೆ ಸಂಸಾರ ಸಾಗರ ಏನಿದೆ ಅಂಥದ್ದನ್ನು ಹಾನಿದಾಮೃತ ಸಾಗರಂ ಅದನ್ನೆಲ್ಲ ಒಣಗಿಸ್ತಕ್ಕಂಥ ಇದು ಅಮೃತ ಸಾಗರ ಆ ಕ್ರಮದಲ್ಲಿ ಕಣ್ಣಿನ ನೋಟ ನನ್ನ ಮೇಲೆ ಅವತ್ತು ಬೀರಿದ್ದಿತ್ತು ಅಂತ ನೆನಪು ಮಾಡಿಕೊಳ್ತಾರೆ ನೋಡಿ ಆ ನೆನಪು ಮಾಡಿಕೊಂಡಿದ್ದನ್ನ ಇಲ್ಲಿ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ ಅಂದರೆ ಎಷ್ಟೋ ಅವರ ಅಂತರಂಗದ ದೂತರಾಗಿದ್ದರು ಎಷ್ಟು ಭಕ್ತರಿದ್ದರು ಪಂಡಿತಾಚಾರ್ಯರು ಅವೆಲ್ಲ ಕಾಣದೇನೆ ಅವರ ಬಗ್ಗೆ ಪರಿಚಯ ಇಲ್ಲದೆ ಇವೆಲ್ಲ ಒಂದಾವರ್ತಿ ಒಂದು ಕ್ಷಣದಲ್ಲಿ ಪುಂಖಾನುಪುಂಖ ವರ್ಣನೆ ಮಾಡಿ ಮುಗಿಸಲಿಕ್ಕೆ ಶಕ್ಯನಾಯಿದು ಇದು ಏನೇ ಇನ್ನೇನು ಇಲ್ಲಪ್ಪ ನಿನಗೆ ಉತ್ತಮ ಪದವಿ ನಿನಗೆ ಕೊಡ್ತೇನೆ ಜೀವೋತ್ತಮ ನೀನು ನಿನಗೆ ಅತ್ಯುತ್ತಮವಾದ ಪದವಿ ಯಾವುದು ಬ್ರಹ್ಮ ಪದವಿ ಸಹಭೋಗ ಸೌಖ್ಯ ಮತ್ತಾರಿಗೂ ಇಲ್ಲ ಅದು ನಿನಗೆ ಕೊಡ್ತೇನೆ ಈ ಕ್ರಮದಿಂದಾಗಿ ಅನುಗ್ರಹ ಮಾಡಿದ್ದಾನೆ ತಮ್ಮದೇ ಮೊದಲೇನೇ ಸೃಷ್ಟಿಯಲ್ಲೇನೆ ಎಲ್ಲ ರುಜಿಗಳಿಗೂ ಕಟ್ಟಿಟ್ಟದ್ದಾದರೂ ಅದನ್ನು ಪಡೆಯುವ ಕ್ರಮ ಹೀಗೆ ಪಡಿತಾರಂತೆ ಪ್ರಿಯತಾಂ ಪ್ರೀತಿಯೇವಾಲಂ ವಿಷ್ಣೋಲಮೇ ಪರಮಸ್ವರತ್ ಎಷ್ಟು ಸುಪ್ರೀತನಾದರೂ ಮತ್ತಷ್ಟು ಸುಪ್ರೀತನಾಗಲಿ ಇನ್ನಷ್ಟು ಸಂತೋಷ ಪಡಲಿ ಈ ಹಂಬಲಿಕೆಯನ್ನು ತೋರಿಸ್ತಕ್ಕಂಥವರು ಸತ್ಯಲೋಕದ ಒಡೆಯರು ಜಗದೊಡೆಯರು ಮುಖ್ಯಪ್ರಾಣ ಅವತಾರಿಗಳು ಹನುಮಂತದೇವರು ಇಷ್ಟು ತೋರಿಸಿ ಪ್ರಥಮಾವತಾರದ ಕಿಂಚಿತ್ ಪರಿಚಯವನ್ನು ಕೊಟ್ಟು ಪ್ರತಿನಿತ್ಯ ಹೇಳ್ಕೊಳ್ಳ್ರಿ ಇವುಗಳನ್ನು ಸ್ಮರಣೆ ಮಾಡಿರಿ ಅಂತ ತೋರಿಸಿಕೊಡ್ತಾ ಉಪಸಂಹನ ಮಾಡಿ ಭೀಮಾವತಾರ ವರ್ಣನೆ ಮಾಡುತ್ತಾರೆ ಅದನ್ನು ನಾಳಿನ ದಿವಸ ನೋಡೋಣ ಅದೇ ಯಥಾಮದ ಕಥಾಭಿಪ್ರಾಯ ಶ್ರೀಕೃಷ್ಣಾರ್ಪಣ ಮಸ್ತು ಹರಿಯೇ ನಮಃ